ಬಾಯ್ಲರ್ ಕೋಳಿಲಿ ನಿಮಗೆ ಪಟಾಪಟ್ ಅಂತ ಮಾಡೋಂಥ ಒಂದು ಸಾರು ತೋರಿಸ್ತೀನಿ. ನಾನು ನಿಮ್ಗೆ ಪ್ರತಿ ಅಡುಗೆಲ್ಲ ಹೇಳ್ತಾ ಇರ್ತೀನಿ, ಎಷ್ಟು ಮಸಾಲೆ ಹುರಿತೀರಾ ಅಷ್ಟು ರುಚಿ. ನಿಮಗೆ ಮಾಂಸಕ್ಕೆ ಉಪ್ಪು ಹಿಡಿಯಲ್ಲ ಅಂದರೆ ಈ ಲೆವೆಲ್ಗೆ ನೀವು ಇಮರಿಸ್ಬೇಕು. ಈ ಥರ ಮಾಡಿದ್ರೆ ನಿಮಗೆ ಚಿಕನಲ್ಲೂ ಉಪ್ಪು ಹಿಡಿಯುತ್ತೆ, ಎಲ್ಲ ಉಪ್ಪು ಹಿಡಿಯುತ್ತೆ, ರುಚಿನೂ ಹಂಗೆ ಇರುತ್ತೆ. ನಾಟಿ ಕೋಳಿ ಯಾವಾಗಲೂ ಏನಂದರೆ ತೆಳುವಾಗಿರಬೇಕು, ಆ ರುಚಿ ಬೇರೆ. ಬಾಯ್ಲರ್ ಕೋಳಿ ಮಾಡಿದಾಗ ಸ್ವಲ್ಪ ಸಾರು ಗಟ್ಟಿ ಇರಬೇಕು, ಅದ್ರ ಜೊತೆಗೆ ಅನ್ನ ಮುದ್ದೆ ಚಪಾತಿ, ಆ ಏನು ಮಜಾ ಇರುತ್ತೆ. ಸ್ವಲ್ಪ ಬಿಸಿ ಬಿಸಿ ರೈಸ್ಗೆ ಬಾಯ್ಲರ್ ಕೋಳಿ ಸಾರು ನೋಡಿ, ಹಿಂಗಂದು ತಿಂತಾ ಇದ್ರೆ ಹಾ 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 ಆನಂದನೇ ಬೇರೆ. ನಾವು ಚಿಕನ್ ಅಂತೀವಿ ಅಷ್ಟು ಬೇಯಿಸೋದು ನೋಡಿ, ಹೂವು ನೋಡಿ, ಎಲ್ಲ ನೋಡಿ ಹೆಂಗಿದೆ ನೋಡಿ. ಹಾ 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 ಸೂಪರ್. ನಮಸ್ಕಾರ, ನಾನು ನಿಮ್ಮನೆ ಊಟದ ಚಂದ್ರು. ಈಗ ನಿಮಗೆ ಮಟನ್ ಸಾರು ತೋರಿಸಿದ್ದೀನಿ, ಕಲ್ತ್ಕೊಂಡಿದ್ದೀರಾ? ಇವಾಗ ನಾಟಿ ಕೋಳಿ ಸಾರು ತೋರಿಸ್ಕೊಟ್ಟೆ, ಮಾಡಿದ್ದೀರಾ? ಈಗ ಬಾಯ್ಲರ್ ಕೋಳಿಲಿ ನಿಮಗೆ ಪಟಾಫಟ್ ಅಂತ ಮಾಡೋಂಥ ಒಂದು ಸಾರು ತೋರಿಸ್ತೀನಿ, ಕಲ್ತ್ಕೊಳ್ಳಿ ನೋಡ್ಕೊಳ್ಳಿ. ನಿಮಗೆ 1 ಕೆಜಿ ಬಾಯ್ಲರ್ ಕೋಳಿ ಸಾರು ಮಾಡುವ ವಿಧಾನ. ಈಗ ಇದಕ್ಕೆ 1-2 ಕಪ್ ಎಣ್ಣೆಯನ್ನು ಹಾಕುತ್ತಿದ್ದೇನೆ, ಜಾಸ್ತಿ ಆಯಿಲು ಇರಬಾರ್ದು. ಎಣ್ಣೆ ಕಾದ ನಂತರ 1/2 ಈರುಳ್ಳಿ, ನಮ್ದೆಲ್ಲ ಗೊತ್ತಲ್ಲ, ಸ್ವಲ್ಪ ಸ್ವಲ್ಪ ಈರುಳ್ಳಿ. ಇವಾಗ ಎಣ್ಣೆ ಹಾಕಿದೆ, ಈರುಳ್ಳಿ ಮಾಡಿದ್ದೀನಿ, ರೋಸ್ಟ್ ಆಯಿತು. ಇದಾದಮೇಲೆ 1 ಟೊಮೊಟೊ, ನಾಟಿ ಬೇಕಾದ್ರೂ ಹಾಕ್ಬೋದು, ಫಾರಂ ಬೇಕಾದ್ರೂ ಹಾಕ್ಬೋದು, ಅವರವರ ರುಚಿಗೆ ತಕ್ಕ ಹಾಗೆ. ಈಗ ಚೆನ್ನಾಗಿ ಕೆಂಪಾರ ಆಯಿತು. ಇದಾದ್ಮೇಲಿಂದ ಚಿಕನನ್ನು ಹಾಕುತ್ತೇನೆ. 1 ಕೆಜಿ ಕೋಳಿ, ಬಾಯ್ಲರ್ ಕೋಳಿ, 100, 300, 400 ಆ ಥರ ಕೋಳಿ ತೊಗೊಂಡು, ಸ್ಕಿನ್ ಔಟ್ ಬೇಕಾದ್ರೂ ಮಾಡ್ಬೋದು, ಸ್ಕಿನ್ ಬೇಕಾದ್ರೂ ಹಾಕ್ಬೋದು, ಅವರವ್ರಿಗೆ ಸಂಬಂಧಪಟ್ಟಿರುತ್ತೆ. ಸ್ಕಿನ್ ಹಾಕಿದ್ರೆ ವಿತ್ ರುಚಿನೇ ಬೇರೆ, ಸ್ಕಿನ್ ಔಟ್ ಹಾಕಿದ್ರೆ ಸ್ವಲ್ಪ ರುಚಿ ಕಮ್ಮಿ ಆಗುತ್ತೆ, ಸ್ವಲ್ಪ ಗೊಜ್ಜು ಥರ ಮಾಡಿದ್ರೆ ಟೇಸ್ಟಾಗಿರುತ್ತೆ. ಈಗ ನಾನು ತೋರಿಸ್ತೀನಲ್ಲ ನಿಮ್ಗೆ ಏನೇನು ಹಾಕ್ತೀನಿ, ಏನೇನು ಮಾಡ್ತೀನಿ ಅಂತ. ಈಗ ನಾನು ನಿಮಗೆ ಅರಿಶಿನ ಹಾಕ್ತಾಯಿದ್ದೀನಿ, ಸ್ವಲ್ಪ ಉಪ್ಪು ಕೊಡಪ್ಪ ನೋಡಿ ಸರ್. ನಾವು ಕಲ್ಲು ಉಪ್ಪೇ ಹಾಕೋದು, ಒಂದು ಸಲ ಹಾಕಿದ್ಮೇಲೆ ತಿರ್ಗಿ ಹಾಕಂಗೆ ಇಲ್ಲ ನಮ್ಮ ಹತ್ರ. ಇದೇನಿಲ್ಲ ಸರ್, ನಮ್ಮ ಹಳ್ಳಿ ಮಂಡ್ಯ ಸ್ಟೈಲಲ್ಲಿ ಮನೆ ಥರ ಅರ್ಜೆಂಟಾಗಿ ಬಂದ 10 ನಿಮಿಷ ಮಾಡಿದ ಚಿಕನ್ ಸಾರು ಕೊಟ್ಟ ಬಂದವ್ರು ಖುಷಿಪಟ್ಟು ಕಳಿಸ್ತಾ ಇರೋದೆ. ತಿಂದಿದ್ದು ಯಾರು ಕಲ್ಸ್ಕೊಟ್ರು ಅಂದರೆ ಚಂದ್ರು ಕಲ್ಸ್ಕೊಟ್ರು ಅಂತ ಹೇಳ್ತಾರೆ, ಅದೇ ಆನಂದ ನಮಗೆ. ಸ್ವಲ್ಪ ನೀರು ಹಾಕಿದ್ದೀನಿ, ಇದರಲ್ಲೂ ನೀರು ಬಿಟ್ಕೊಳ್ಳುತ್ತೆ. ಇದನ್ನು ಚೆನ್ನಾಗಿ ಇಮ್ಮರಿದಷ್ಟು ಮಾಂಸದೊಳಗಡೆ ಉಪ್ಪು ಖಾರ ಹಿಡಿಯುತ್ತೆ. ನೀರು ಇಮ್ಮರಿದ ತಕ್ಷಣ ನಾನು ತೋರಿಸ್ಕೊಡ್ತೀನಲ್ಲ ಮಸಾಲೆ ಹಾಕ್ತಾ ಇರೋದು, ಕಲಿಸ್ತಾ ಇರೋದೆ ನೋಡಿ, ಕಲ್ತ್ಕೊಳ್ಳಿ. ಇವಾಗ ಇದಕ್ಕೆ ಪ್ಲೇಟ್ ಕ್ಲೋಸ್ ಮಾಡ್ತೀನಿ, ಅಷ್ಟರೊಳಗೆ ಇಮ್ಮಿಡಿಯೇಟಾಗಿ ಒಂದು ಮಸಾಲೆ ರೆಡಿ ಮಾಡಿಬಿಡೋಣ. ಇವಾಗ 1 ಕಪ್ ಎಣ್ಣೆ ಹಾಕ್ತಾಯಿದ್ದೀನಿ, 50 ml ಕಡಲೆಕಾಯಿ ಎಣ್ಣೆ. ಈಗ ನೋಡಿ, ನಿಮಗೆ 1 ಕೆಜಿಗೆ 12 ಗುಂಟೂರು ಮೆಣಸಿನ್ಕಾಯಿ, 5 ಹಸಿಮೆಣಸಿನ್ಕಾಯಿ, 1-6 ಲವಂಗ, 1-4 ಚಕ್ಕೆ, ಸ್ವಲ್ಪ ಕಾಳುಮೆಣಸು, ಸ್ವಲ್ಪ ಜೀರಿಗೆ, ಧನಿಯಾ 2 ಕೈ ಇಡಿ, ಆಮೇಲೆ 1 ಈರುಳ್ಳಿ. ಈಗ ಎಣ್ಣೆ ಕಾಯ್ತು, ನಮ್ಮ ಮಾಮೂಲಿ ಗೊತ್ತಲ್ಲ, 1 ಈರುಳ್ಳಿ ನೋಡಿ ಹಾಕ್ತಾಯಿದ್ದೀನಿ ನೋಡಿ. ಈಗ ಎಣ್ಣೆ ಹೊಡಿತಾ ಇದೆಯಲ್ಲ, ಫಸ್ಟು ನೋಡಿ ಈ 12 ಗುಂಟೂರು ಮೆಣಸಿನ್ಕಾಯಿ ಹಾಕೊತೀನಿ, ಅದಾದಮೇಲೆ 4 ಹಸಿಮೆಣಸಿನ್ಕಾಯಿ ಹಾಕೊತೀನಿ, ಇದಾದಮೇಲೆ ಧನಿಯಾ ಹಾಕ್ತೀನಿ 2 ಕೈ ಇಡಿ ಧನಿಯಾ. ಚಿಕನ್ ಸಾರಿಗೆ ಆಗಲಿ ಯಾವುದೇ ಸಾರಿಗಾದರೂ ಸ್ವಲ್ಪ ಧನಿಯಾ ಮುಂದೆ ಇದ್ದರೆ ರುಚಿ ಚೆನ್ನಾಗಿ ಬರುತ್ತೆ ನೋಡಿ. 6 ಲವಂಗ, 1-6 ಚಿಕ್ಕ ಪೀಸು ಚಕ್ಕೆ, ಸ್ವಲ್ಪ ಜೀರಿಗೆ 1/2 ಸ್ಪೂನ್ ಜೀರಿಗೆ, 1 ಸ್ವಲ್ಪ ಕಾಳುಮೆಣಸು. ಇದೆಲ್ಲ ಆಯ್ತಲ್ಲ, ಈಗ ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಹುರಿಕೊಳ್ಳೋದು. ಅದಾದಮೇಲೆ ಇದಾದಮೇಲೆ ನೋಡಿ, 10 ಪುಡಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, 1/3 ಎಸ್ಲು ಶುಂಠಿ ಹಾಕ್ತಾಯಿದ್ದೀನಿ. ಎಷ್ಟು ನೀವು ಹುರಿತೀರಾ ಅಷ್ಟು ರುಚಿ ಬರುತ್ತೆ ಸರ್. ರಫ್ ಆದರೆ ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು 1.2, 1.3 ತೊಗೊಳ್ಳಿ. ಕ್ಲೀನಾಗಿ ಉಪ್ಪು ಖಾರ ಹಿಡಿಯುತ್ತೆ, ಚೆನ್ನಾಗಿ ಬೇಯಿಸ್ಬೇಕು. ಇವಾಗ ನೋಡಿ, ನಾನು ಉಪ್ಪು ಹಾಕಿದೆ, ಅರಿಶಿನ ಹಾಕಿದೆ, ಉಪ್ಪು ಹಾಕೊಂಡು 15 ನಿಮಿಷ ಚೆನ್ನಾಗಿ ಬೇಯಿದ್ರೆ ಅದನ್ನು ಉಪ್ಪು ಖಾರ ಹಿಡಿಯುತ್ತೆ. ನಮ್ಮಲ್ಲಿ ಏನಂದರೆ ಹೋದ ಬಂದ ಹಾಕಿದ ಮಾಡ್ದ ಅನ್ನೋಂಗಿಲ್ಲ, 1-20 ನಿಮಿಷದಲ್ಲಿ ಸಾರಾಗುತ್ತೆ. ಫಸ್ಟ್ ಪ್ರೊಸೆಸಿಂಗ್ ಇರೋದೇ ಈ ಚಿಕನ್ ಬೇಯೋದ್ರಲ್ಲಿ. ಈ ಚಿಕನ್ ಬೆಂತು ಅಂದರೆ ಎಲ್ಲ ಕೆಲಸ ಆದಂಗೆ, ಚಿಕನ್ ಚೆನ್ನಾಗಿ ಬೇಯಿರುತ್ತೆ. ಅದಕ್ಕೆ ಕಾಲಾವಕಾಶ ಕೊಡಬೇಕು, ಮಸಾಲೆ ನಿಧಾನಕ್ಕೆ ಹುರ್ಕೋಬೇಕು, ಮಿಕ್ಸಿಲಿ ರುಬ್ಕೋಬೇಕು, ಅದಕ್ಕೆ ಹಾಕಬೇಕು, ಅಡುಗೆ ಮಾಡ್ಕೊಂಡು ತಿಂತಾ ಇರಬೇಕು. ಇದಕ್ಕೆ ಸ್ವಲ್ಪ ಟೊಮೊಟೊ, 1 ಟೊಮೊಟೊ, ಅದಕ್ಕೊಂದು ಟೊಮೊಟೊ ಹಾಕಿದ್ವಿ, ಇದಕ್ಕೊಂದು ಟೊಮೊಟೊ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವೆಷ್ಟು ಫ್ರೈ ಮಾಡ್ತೀರಾ ಅಷ್ಟು ರುಚಿ. ನಾನು ನಿಮ್ಗೆ ಪ್ರತಿ ಅಡುಗೆಲ್ಲ ಹೇಳ್ತಾ ಇರ್ತೀನಿ, ಎಷ್ಟು ಮಸಾಲೆ ಹುರಿತೀರಾ ಅವಾಗ ಅಸಿಡಿಟಿ ಬರೋಲ್ಲ, ಖಾರ ಅವಾಯ್ಡ್ ಆಗುತ್ತೆ, ಎಲ್ಲ ಅವಾಯ್ಡ್ ಆಗುತ್ತೆ. ನಾವು ಹೇಳ್ತೀವಿ ಉರಿತೀರಿ ಅಂತ, ಆ ಹುರಿದಾಗಲೇ ಇರೋದು ಮಜಾ. ಆ ರುಚಿ ಬರಬೇಕು ಅಂದರೆ ಇದನ್ನು ಹೆಂಗೆ ಉರಿತೀರಾ, ಆಮೇಲೆ ಗಂಧ ಥರ ರುಬ್ಬಿ ಮಸಾಲೆ ಹಾಕಿದ್ರೆ ಆ ಟೇಸ್ಟೇ ಸೂಪರ್.
ನೋಡಿ ಇದೆಲ್ಲ ಆಯ್ತು ಸರ್. ಇದಕ್ಕೆ ಸ್ವಲ್ಪ ಅರಿಶಿನ, ಬ್ಯಾಕ್ಟೀರಿಯಾಸ್ ಎಲ್ಲ ಬರ್ನ್ ಆಗಬೇಕು ಅಂದಾಗ ಸ್ವಲ್ಪ ಹಳದಿ ಜಾಸ್ತಿ ಯೂಸ್ ಮಾಡಬೇಕು. ಆ ಯೂಸ್ ಮಾಡಿದಾಗ ಆ ರುಚಿನೇ ಬೇರೆ, ಆ ಪ್ರೀತಿನೇ ಬೇರೆ, ತಿಂತಾ ಇದ್ರೆ ಮಜಾನೇ ಬೇರೆ. ಈಗ ಇದು ಒಣಕೊಬ್ಬರಿ, ಒಂದು ಕೆ ಜಿಗೆ ಒಂದು ಕೈಯಿಡಿ, ಮುಷ್ಟಿ ಅಂತಾರಲ್ವ ಆ ಥರ ಇದಕ್ಕೆ ಹಾಕ್ಬಿಡೋದು. ಇದಕ್ಕೆ ಒಣಕೊಬ್ಬರಿ ಹಾಕ್ಬೋದು, ಇಲ್ಲಾಂದರೆ ತೆಂಗಿನಕಾಯಿ ಅರ್ಧ ಚಿಪ್ಪು. ಒಂದು ಕಾಯಿ ಒಂದು ಕೆ ಜಿಗೆ ಅರ್ಧ ಚಿಪ್ಪು ತೆಂಗಿನಕಾಯಿ, ರುಚಿಗೆ ತಕ್ಕ ಹಾಕಂತ ಇರಬೇಕು, ಮಾಡ್ತಾ ಇರಬೇಕು, ತಿಂತಾ ಇರಬೇಕು. ಸರ್, ಒಣಕೊಬ್ಬರಿ ಹಾಕಿದ್ರೆ ರುಚಿನೇ ಬೇರೆ. ಆಮೇಲೆ ಸಾರು 5 ದಿನ 6 ದಿನ ಇಟ್ಕೊಂಡು ತಿನ್ಬೋದು, ಹಸಿದೆಲ್ಲ ಆದಾಗ ಏನಾಗುತ್ತೆ, ಇದು ಡ್ರೈ. ಹಿಂಗಾಗಿ ಇದೆಲ್ಲ ಡ್ರೈ ಮಾಡೋದ್ರಿಂದ ಚೆಂದಾಗಿ ಬೇಯುತ್ತೆ. ಈಗ ನೋಡಿ, ನಾಟಿ ಕೊತ್ತಂಬರಿ ಕಾಲು ಕಟ್ಟು, ಒಂದು ಕಟ್ಟಲ್ಲಿ ಕಾಲು ಭಾಗ, ಈಗ ಮಿಕ್ಸಿಲಿ ರುಬ್ತಾ ಇರೋದೆ ಆಗಿದೆ. ಚಿಕನ್ ಸಾರು ಮಸಾಲ ಈಗ ನೋಡಿ, ಈಗ ಹಾಕ್ತೀನಿ ರುಬ್ಬಾದ್ಮೇಲೆ. ಈಗ ನೈಸಾಗಿ ರುಬ್ಬಿದ್ದೀನಿ. ಈಗ ಗಸಗಸೆ ಒಂದು ಸ್ಪೂನ್ ಹಾಕಿ ರುಬ್ಬಿದ್ರೆ ಸಾರು ಸ್ವಲ್ಪ ಗಟ್ಟಿ ಬರುತ್ತೆ. ಅದೇ ನಾವು ಬಾಂಡಿಲಿ ಉರಿಯೋವಾಗ ಹಾಕಿದಾಗ ಆ ಗಸಗಸೆ ಬಾಂಡ್ಲಿಗಳೆಲ್ಲ ಅಂಟ್ಕೊಳ್ಳುತ್ತೆ. ಗಸಗಸೆ ಬೆಲೆ ಗೊತ್ತಲ್ಲ, ಅದರಿಂದ ನಾವೇನು ಮಾಡ್ತೀವಿ, ಈ ಥರ ಹಾಕ್ತೀವಿ. ನಾವು ನೀರು ಹಾಕಿದ್ವಿ, ಎಲ್ಲ ನೋಡಿದ್ರಿ. ನಿಮಗೆ ಮಾಂಸಕ್ಕೆ ಉಪ್ಪಿಡಿಯಲ್ಲ ಅಂದರೆ ಈ ಲೆವೆಲಿಗೆ ನೀವು ನೀರನ್ನ ಇಮರಿಸ್ಬೇಕು. ನಮ್ಮಲ್ಲಿ ಏನು ಮಾಡ್ತಾರೆ, ಅಡ್ಡ ಹೆಣ್ಣಾಗ ಹಾಕ್ತಾರೆ, ಬಾಯಿಲ್ ಮಾಡ್ತಾರೆ, ಕೊಟ್ಬಿಡ್ತೀವಿ. ಅದು ಹಂಗಲ್ಲ, ಈ ಥರನೇ ಪ್ರೋಸೆಸ್. ಈ ಥರ ಮಾಡಿದ್ರೆ ನಿಮಗೆ ಚಿಕನಲ್ಲೂ ಉಪ್ಪಿಡಿಯುತ್ತೆ, ಎಲ್ಲ ಉಪ್ಪಿಡಿಯುತ್ತೆ, ರುಚಿನೂ ಹಂಗೆ ಇರುತ್ತೆ. ನೋಡಿ, ಮಸಾಲೆ ರುಬ್ಬಿದ್ವಿ, ಈಗ ಹಾಕಿದ್ದೀವಿ. ಇವಾಗ ಚಿಕನ್ ಸಾರು, ಇವಾಗ ನೋಡಿ ನಾವು ಇವಾಗ ಸ್ವಲ್ಪ ಗಟ್ಟಿಗೆ ಮಾಡಿದ್ದೀವಿ. ನಿಮಗೆ ಇನ್ನೂ ಸ್ವಲ್ಪ ನೀರು ಹಾಕ್ಕೋಬೋದು. ಒಬ್ಬರು ಗಟ್ಟಿಗೋಸ್ಕರ ಬೇಕು ಅಂದರೆ ಈ ಥರ ಮಾಡ್ಕೋಬೋದು. ತೆಳುಬೇಕು ಅಂದರೆ ನಾವು ಇನ್ನೊಂದು ಸ್ವಲ್ಪ ನೀರು ಹಾಕ್ತೀವಿ. ನಾಟಿ ಕೋಳಿ ಯಾವಾಗಲೂ ಏನಂದರೆ ತೆಳುವಾಗಿರಬೇಕು, ಆ ರುಚಿ ಬೇರೆ. ಬಾಯ್ಲರ್ ಕೋಳಿ ಮಾಡಿದಾಗ ಸ್ವಲ್ಪ ಸಾರು ಗಟ್ಟಿ ಇರಬೇಕು, ಅದ್ರ ಜೊತೆಗೆ ಅನ್ನ, ಮುದ್ದೆ, ಚಪಾತಿ, ಆ ಏನು ಮಜಾ ಇರುತ್ತೆ. ಮಾಡಿದ್ದೀನಲ್ಲ, ಕಲ್ತ್ಬಿಟ್ಟು ನೀವು ಮಾಡಿ ತಿನ್ನಿ, ಆಮೇಲೆ ನಮ್ಗೆ ಹೇಳಿ. ನೀವೆಷ್ಟು ಚೆನ್ನಾಗಿ ಮರಳಿಸ್ತೀರಾ ಅಷ್ಟು ಸಾರು ರುಚಿ ಬರುತ್ತೆ. ಎಳೇ ಕಾವಲ್ ಬೇಯಿಸಿದ್ರೇ ಸಾರು ರುಚಿ ಬರೋದು. ಇದಾದಮೇಲೆ ನಿಮ್ಗೊಂದು ಸಣ್ಣದೊಂದು ಮಾತು ಹೇಳಬೇಕು ಅಂತ ಇಷ್ಟಪಡ್ತೀನಿ. ಜನ ಬೇಜಾರು ಮಾಡ್ಕೋಬೇಡಿ. ರಾತ್ರಿ 12 ಗಂಟೆ 1 ಗಂಟೆಯಲ್ಲಿ ಫೋನ್ ಮಾಡಿ, ಸರ್ ಈ ಅಡುಗೆ ಹೆಂಗೆ ಮಾಡೋದು ಅಂತ ಕೇಳ್ತಾರೆ. ನಾವು ಬೆಳಿಗ್ಗೆಯಿಂದ ಸುಸ್ತಾಗಿರ್ತೇವೆ. ನಾವು ರಾತ್ರಿ 12 ಗಂಟೆಯಲ್ಲಿ ಬಂದು, ಸರ್ ನೀವು ಪುನೀತ್ ರಾಜ್ಕುಮಾರ್ ಥರ ಇದ್ದೀರಾ, ಅಂಬರೀಷ್ ಥರ ಇದ್ದೀರಾ, ಅವ್ರ ಥರ ಇದ್ದೀರಾ, ಅಡುಗೆ ಹಿಂಗಿದೆ ಸರ್ ಹಂಗೆ ಕಲಿಸ್ಕೊಡಿ ಸರ್ ಅಂತ ಕೇಳ್ತೀರಾ. ದಯವಿಟ್ಟು ಆ ಥರ ತೊಂದರೆ ಕೊಡಬೇಡಿ. ನಿಮ್ಗೆ ಏನೇ ಪ್ರೀತಿ ಇದೆ, ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 10:30 ಫೋನ್ ಮಾಡಿ, ನಾವು ಯಾವಾಗಿದ್ರೂ ನಿಮ್ಗೆ ಚಿರಋಣಿ. ನಮ್ಗೆ ಎಲ್ಲೆಲ್ಲಿಂದ ಬರ್ತಾರೆ, ನೀವೆಲ್ಲ ಬಂದ್ರೇ ನಾವು ಬದುಕೋಕ್ಕಾಗೋದು ಅಂತ ಬಂದ್ಬಿಟ್ಟು ರಾತ್ರಿ 12 ಗಂಟೆ 1 ಗಂಟೆ ಮನೆ ಒಂದಿನ 3 ಗಂಟೆ ರಾತ್ರಿಯಲ್ಲಿ ಫೋನ್ ಮಾಡಿದ್ದಾರೆ. ಯಾರೋ ಪುಣ್ಯಾತ್ಮ ಯೂಟ್ಯೂಬ್ ನೋಡಿದೆ, ಸರ್ ತುಂಬ ಚೆನ್ನಾಗಿತ್ತು, ಸ್ವಲ್ಪ ಬೆಳಿಗ್ಗೆ ಮಾಡ್ತೀನಿ ಸರ್, ಏನಾರು ಫೋನ್ ಮಾಡಿದ್ರೆ ಅಡುಗೆ ಮಾಡ್ಕೊಡ್ತೀನಿ. ರಾತ್ರಿ ನಾವು 3 ಗಂಟೆಗೆ ಬರೋ ಫೋನ್ಗಳೆಂಥದ್ದು, ಏನೋ ಆಗಿಬಿಟ್ಟಿರುತ್ತೆ, ಏನೋ ಬೈದಲ್ಲಿ ಫೋನ್ ಎತ್ತಬೇಕಾಯ್ತದೆ. ದಯವಿಟ್ಟು ಆ ಕೆಲಸ ಮಾಡಬೇಡಿ. ನಾನು ಹೇಳಿದೆ ಅಂತ ಬೇಜಾರು ಮಾಡ್ಕೋಬೇಡಿ. ಬನ್ನಿ, ನಿಮ್ಮ ನಮ್ಮ ಹೋಟ್ಲಿಗೆ ಬನ್ನಿ, ನಮ್ಮ ಅಡುಗೆ ಮನೆಯಲ್ಲೇ ನಿಂತು ನಿಮ್ಗೆ ಕಲಿತು ಅಡುಗೆ ಹೇಳ್ಕೊಡ್ತೀನಿ. ಬೇಕಾದ್ರೆ ಅದಕ್ಕೆ ಬೇಸರ ಇಲ್ಲ. ಎಷ್ಟು ಜನ ಯೂಟ್ಯೂಬ್ ಟಿ ವಿ ನೋಡ್ಬಿಟ್ಟು, ಯೂಟ್ಯೂಬ್ ನೋಡ್ಬಿಟ್ಟು ಎಷ್ಟು ಜನ ಬರ್ತಾಯಿದ್ದಾರೆ, ಆ ಫಾರಿನಿಂದೆಲ್ಲ ಫೋನ್ ಮಾಡ್ತಾರೆ. ಆದರೂ ಅವ್ರು ಕೊಡೋ ಗೌರವ ಕೊಡಲೇಬೇಕು, ಪ್ರೀತಿ ತೋರಿಸ್ಲೇಬೇಕು. ನನಗಿರೋದೇನಂದರೆ ನಿಮ್ಮ ಪ್ರೀತಿ ಇದ್ರೇ ನಾನು ಬದುಕೋಕ್ಕಾಗೋದು. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನೋಡಿ, ಈಗ ಚಿಕನ್ ಚೆನ್ನಾಗಿ ಬೆಂತು, ಸ್ಮೆಲ್ ಗಮ್ ಅಂತ ಬರ್ತಾಯಿದೆ. ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ, 2 ನಿಮಿಷ ಆಗಿದ ತಕ್ಷಣ ಎಳಿಸ್ತಾ ಇರೋದು, ತಿಂತಾ ಇರೋದು. ನೋಡಿದ್ರ ಚಿಕನ್ ಸಾರು, ಬಾಯ್ಲರ್ ಕೋಳಿ ಚಿಕನ್ ಸಾರು ನೋಡಿ ಹೆಂಗಿದೆ. ನೋಡಿ, ತಿಂತಾ ಇರಬೇಕು, ಮುದ್ದೆ, ಅನ್ನ, ಚಪಾತಿ, ಅಕ್ಕಿ ರೊಟ್ಟಿ, ನೀರು ದೋಸೆ, ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ತಿನ್ನಿ. ಈಗ ನೋಡಿ, ಇವಾಗೆಲ್ಲ ರೆಡಿ ಆಯಿತು, ನಿಮಗೋಸ್ಕರ ನಾನು ಉಣಬಡಿಸ್ತಾ ಇದ್ದೀನಿ. ಚಿಕನ್ ಸಾರು ನೋಡಿ, ನೀವು ಕೇಳ್ತಾ ಇರ್ತೀರಾ, ನಾನು ಕಲ್ಸ್ಕೊಡ್ತಾ ಇರ್ತೀನಿ. ನೋಡಿ, ಚಿಕನ್ ಸಾರು ನಿಮಗಾಗಿ ಬಾಯ್ಲರ್ ಕೋಳಿ, ಸರ್ ಬಿಸಿ ಬಿಸಿ ರೈಸ್ಗೆ ಬಾಯ್ಲರ್ ಕೋಳಿ ಸಾರು. ಇದಕ್ಕೆ ನೋಡಿ ಒಂಚೂರು, ಆಹಾ ಹಿಂಗಿದೆ ನೋಡಿ, ತಿಂತಾ ಇದ್ರೆ ಘಮ ಘಮ ತಿಂತಾ ಇರೋ ವಿಧಾನ ನೋಡಿ. ಹಿಂಗಂದು ತಿಂತಾ ಇದ್ರೆ ಆಹಾಹಾ ಆನಂದನೇ ಬೇರೆ ನೋಡಿ. ಇವಾಗ ನಾವು ಚಿಕನ್ ಅಂತೀವಿ, ಅಷ್ಟು ಬೇಯಿಸೋದು ನೋಡಿ, ಹೂವ ನೋಡಿ, ಅಲ್ಲ ನೋಡಿ, ಅಲ್ಲ ನೋಡಿ ಹೆಂಗಿದೆ. ನಿಮಗೆಲ್ಲ ನಾರನ್ನಿಸ್ತದ, ಇದು 1.5 ತೊಗೊಂಡ್ರೆ ಒಳಗಡೆ ಈ ಥರ ಬರುತ್ತೆ, ತಿನ್ನೋಕ್ಕೂ ಚೆಂದ ನೋಡಿ. ಆಹಾ ಆಹಾ ಹಾಹಾ ಸೂಪರ್. ಈ ವಿಡಿಯೋ ಇಷ್ಟ ಆಯ್ತಲ್ಲ ನೋಡಿ, ಹೆಂಗಿದೆ ಸೂಪರ್. ನೀವು ನಮ್ಮ ಹೋಟ್ಲಿಗೆ ಬರ್ತಾಯಿರಿ,
ನೀವು ಬರಬೇಕು, ನನ್ನ ಜೊತೆ ಪ್ರೀತಿ ಹಂಚ್ಕೊಬೇಕು. ದಯವಿಟ್ಟು ಬನ್ನಿ, ನಿಮ್ಮ ಆಶೀರ್ವಾದ ನಮಗೆ ಬೇಕು. ನಾನೇನು ರುಚಿ ತೋರಿಸ್ಕೊಟ್ಟಿದ್ದೀನಿ ನಿಮ್ಮ ಪ್ರೀತಿ ನನಗೆ ತೋರಿಸ್ತೀನಿ. ಇಷ್ಟೇ ಬೇಕಾಗಿರೋದು.